ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿಗೆ ನಾವು ಸೀರೆಯನ್ನು ಯಾವ ರೀತಿ ಉಡಿಸೋದು ಅಂತ ಸುಲಭವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ಉಡಿಸ್ಬೋದು, ಹಾಗೆಯೇ ಟೈಮು ಕೂಡ ಜಾಸ್ತಿ ಬೇಕಂತ ಅನಿಸೋದಿಲ್ಲ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವೇನಾದರೂ ಹೊಸದಾಗಿ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿರುವ ಒಂದು ಬೆಲ್ಲೈಕಾನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ಆಲ್ ಇನ್ ಆಪ್ಷನ್ ಬರುತ್ತೆ, ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅವಾಗ ನಾನು ವೀಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ತಟ್ ಅಂತ ಬರುತ್ತೆ. ಸೊ ಅವಾಗ ನೀವು ವೀಡಿಯೋವನ್ನು ವಾಚ್ ಮಾಡ್ಬೋದು. ಸುಮಾರು ಜನ ಸಬ್ಸ್ಕ್ರೈಬ್ ಆಗಿದ್ದರೆ ಬಟ್ ವೀಡಿಯೋವನ್ನು ಕರೆಕ್ಟಾಗಿ ವಾಚ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಪ್ಲೀಸ್ ಪಕ್ಕದಲ್ಲಿ ಬೆಲ್ ಐಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಶುರು ಮಾಡೋಣ. ಫ್ರೆಂಡ್ಸ್, ಫಸ್ಟು ನಾವು ಆ್ಯಂಡ್ಸನ್ನು ರೆಡಿ ಮಾಡ್ಕೊಳ್ಳೋಣ. ಸೊ ಸೀರೆ ಉಡಿಸೋದ್ರ ಜೊತೆಯಲ್ಲಿ ಆ್ಯಂಡ್ಸ್ ಕೂಡ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಕೈಗಳು. ಸೊ ಹಾಗಾಗಿ ಸೀರೆ ಬ್ಲೌಸ್ ಪೀಸ್ ಏನಿರುತ್ತಲ್ವ, ಸೊ ಅದ್ರ ಸೈಡಲ್ಲಿ ಒಂದು ನ್ಯೂಸ್ ಪೇಪರನ್ನು ಇಟ್ಬಿಟ್ಟು, ಸೊ ಮಧ್ಯದಲ್ಲಿ ಇಡಬಾರ್ದು, ಆ ಕಡೆ ಈ ಕಡೆ ಮಾತ್ರ ನ್ಯೂಸ್ ಪೇಪರ್ ಇಟ್ಬಿಟ್ಟು ಈ ರೀತಿ ರೋಲ್ ಮಾಡಿ ನೋಡಿ, ಈ ರೀತಿ ಕ್ಲಿಪ್ ಆದರೂ ಆಯಿತು ಅಥವಾ ಪಿನ್ ಆದರೂ ಆಯಿತು ಅಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ. ಸೊ ಅವಾಗ ಆಚೆ ಈಚೆ ಆಗೋದಿಲ್ಲ. ಹಾಗಾಗಿ ಸೊ ನೋಡಿ ಈ ಥರ ಮಾಡ್ಕೊಳ್ಳಿ. ಇವಾಗ ಫೋಲ್ಡ್ ಮಾಡಿ ನಾವು ಕೈಗಳು ರೆಡಿಯಾಗಿದೆ. ಸೊ ಇದನ್ನು ಪಕ್ಕದಲ್ಲಿ ಎತ್ತಿ ಇಟ್ಕೊಳ್ಳೋಣ. ಸೊ ಕೈಗಳು ಹಾಕೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಸೀರೆಯನ್ನು ನಾವು ರೆಡಿ ಮಾಡ್ಕೊಳ್ಳೋಣ. ಬನ್ನಿ ನೋಡಿ, ನಾನು ಈ ರೀತಿ ಸೀರೆಯನ್ನು ತಗೊಂಡಿದ್ದೀನಿ. ಫಸ್ಟು ನಾವು ನೆರಿಗೆ ಪಾರ್ಟ್ ಏನಿರುತ್ತಲ್ವ, ಸೊ ಅದನ್ನು ಫಸ್ಟು ರೆಡಿ ಮಾಡ್ಕೊಳ್ಳೋಣ. ಬನ್ನಿ, ಸೊ ಅದಕ್ಕೆ ನಾನು ಈ ಸೀರೆ ಇದಲ್ವ, ಸೊ ಇದನ್ನು ಡಬಲ್ ಫೋಲ್ಡನ್ನು ಮಾಡ್ಕೋತಾ ಇದ್ದೀನಿ. ಅಂದರೆ ಈ ರೀತಿ ಮಡಚಿಬಿಟ್ಟು ಈ ಸೈಡಲ್ಲಿ ಒಂದು ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಏನಕ್ಕೆ ಗೊತ್ತಾ, ಒಂದೊಂದ್ಸರಿ ಕೆಳಗೆ ಮೇಲೆ ಹಾಕ್ತಾ ಇರುತ್ತೆ, ನಾವು ನೀಟಾಗಿ ಪ್ಲೇಟ್ಸ್ ಎಲ್ಲ ಜೋಡಿಸ್ತೀವಲ್ವ, ಆವಾಗೂ ಕೂಡ ಒಂದೊಂದ್ಸರಿ ಕೆಳಗೆ ಮೇಲೆ ಆಗುತ್ತೆ. ಸೊ ಆವಾಗ ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗಾಗಿ ಒಂದು ಎರಡು ಮೂರು ಪಿನ್ ಹಾಕ್ಬಿಟ್ರೆ ಅದು ಆಚೆ ಈಚೆ ಆಗೋದೇ ಇಲ್ಲ. ಸೊ ಆ ರೀತಿ ಫಸ್ಟು ರೆಡಿ ಮಾಡ್ಕೊಳ್ಳೋಣ. ಅದಾದಮೇಲೆ ನೋಡಿ, ಈ ರೀತಿ ಚಿಕ್ಕ ಚಿಕ್ಕದಾಗಿ ಪ್ಲೇಟ್ಸನ್ನು ಮಾಡ್ಕೋತಾ ಬನ್ನಿ. ಸೊ ನೆರಿಗೆ ಪಾರ್ಟ್ ಎಲ್ಲ ಕೂಡ ರೆಡಿ ಆಯ್ತಲ್ವ. ಸ್ವಲ್ಪ ಸ್ವಲ್ಪ ದೂರದಲ್ಲಿ ಆ ರೀತಿ ನೀವು ಕ್ಲಿಪ್ಪನ್ನು ಸೆಕ್ಯೂರ್ ಮಾಡಿಕೊಂಡ್ರೆ ತುಂಬಾ ಬೆಸ್ಟು ಸೀರೆಯನ್ನು ನಾವು ಕಳ್ಸೋಕ್ಕೆ ಉಡುವಾಗ. ಸೊ ಇವಾಗ ನಾವು ಸೆರಗು ಪಾರ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ಸೀರೆಯನ್ನು ಸೇಮ್ ಆಗಿ ಅದೇ ರೀತಿಯಲ್ಲಿ ಫೋಲ್ಡ್ ಮಾಡಿಬಿಟ್ಟು ಈ ಥರ ನೀವು ಪ್ಲೇಟ್ಸನ್ನು ಮಾಡ್ಕೊಳ್ಳಿ. ಸೊ ಅವಾಗ ತುಂಬಾ ಈಸಿ ಆಗುತ್ತೆ ನಮಗೆ. ಹಾಗಾಗಿ ಸೊ ಈ ಥರ ಮಾಡ್ಕೊಳ್ಳಿ. ಒಂದು ಪಿನ್ನನ್ನು ಲಾಸ್ಟಲ್ಲಿ ಹಾಕ್ಬಿಟ್ಟು ಆಮೇಲೆ ನಿಧಾನವಾಗಿ ಪ್ಲೇಟ್ಸನ್ನು ನೀಟಾಗಿ ಜೋಡಿಸ್ಬಿಟ್ಟು ಮತ್ತೆ ಒಂದತ್ರ ನೀವು ಪಿನ್ನನ್ನು ಹಾಕ್ಕೊಳ್ಳಿ ಸ್ವಲ್ಪ ದೂರದಲ್ಲಿ. ದೇವಿಗೆ ಉಡುವಂಥ ಸೀರೆ ಇವಾಗ ರೆಡಿಯಾಗಿದೆ. ಸೊ ನಾವು ಕಳ್ಸೋಕ್ಕೆ ಯಾವ ರೀತಿ ಸೀರೆಯನ್ನು ಹಾಕೋದಂತ ನೋಡ್ಕೊಳ್ಳೋಣ. ಬನ್ನಿ, ಮೊದಲಿಗೆ ನೋಡ್ಕೊಳ್ಳಿ, ಇಲ್ಲಿ ನಾನು ಬರೀ ಒಂದೇ ಒಂದು ಪ್ಲೇಟ್ನಲ್ಲಿ ಸ್ವಲ್ಪ ಅಕ್ಕಿಯನ್ನು ಇಟ್ಟಿದ್ದೀನಿ, ಅದ್ರ ಮೇಲೆ ಒಂದು ಚಿಕ್ಕ ಬಿಂದಿಗೆಯನ್ನು ಇಟ್ಟಿದ್ದೀನಿ, ಅದ್ರ ಮೇಲೆ ಚಿಕ್ಕದೊಂದು ತಾಮ್ರದ ಚೊಂಬನ್ನ ಇಟ್ಕೊಂಡಿದ್ದೀನಿ. ಸೊ ಇದು ಕರೆಕ್ಟ್ ಆಗುತ್ತೆ ಸೈಜು. ಸೊ ನಾವು ನೆರಿಗೆ ಏನು ರೆಡಿ ಮಾಡ್ಕೊಂಡಿದ್ದೀವಲ್ವ, ಸೊ ಅದಕ್ಕೆ ಇದು ಸೈಜು ಕರೆಕ್ಟಾಗಿದೆ. ಸೊ ನೀವು ಇದಕ್ಕಿನ ಹೈಟಲ್ಲಿ ಇಟ್ಕೊಳ್ತೀವಿ ಅಂತ ಹೇಳಿದರೆ ತುಂಬಾ ಮೇಲಾಗುತ್ತೆ, ಸೊ ಅವಾಗ ಅಷ್ಟೊಂದು ಲುಕ್ ಬರೋದಿಲ್ಲ. ಸೊ ಇಷ್ಟೇ ಹೈಟನ್ನು ನೋಡಿಬಿಟ್ಟು ಇಟ್ಕೊಳ್ಳಿ, ಅಂದರೆ ಆ ಬಾಕ್ಸ್ ಅಥವಾ ನೀವು ಏನು ಇಡ್ತೀರಾ ನೋಡಿ, ಅದನ್ನು ಇದೇ ಸೈಜಲ್ಲಿ ನೋಡಿಕೊಂಡು ಇಟ್ಕೊಳ್ಳಿ. ಅಂದರೆ ನೆರಿಗೆ ಏನು ಮಾಡ್ಕೊಂಡಿದ್ವಲ್ಲ ಅದೇ ಸೈಜಲ್ಲಿ ಇರಲಿ ಅಷ್ಟೇನೆ. ಸೊ ಇವಾಗ ನಾನು ಒಂದು ದಾರದಿಂದ
ಫಸ್ಟು ಈ ಪ್ಲೇಟ್ಸ್ ಎಲ್ಲ ಕೂಡ ಸ್ವಲ್ಪ ಲೂಸ್ ಮಾಡ್ಕೊಂಬಿಟ್ಟು ದಾರದಿಂದ ಬಿಂದಿಗೆಗೆ ಕಟ್ಕೊಳ್ಳಿ. ಸೊ ಚೊಂಬಿ ಕಟ್ಕೊಳಕ್ಕೆ ಹೋಗಬೇಡಿ, ಬಿಂದಿಗೆಗೆ ಕಟ್ಕೊಳ್ಳಿ, ಸ್ವಲ್ಪ ಲೂಸ್ ಆ ರೀತಿಯಲ್ಲೇ ಕಟ್ಕೊಳ್ಳಿ. ಸೊ ಆವಾಗ ನಾವು ಪ್ಲೇಟ್ಸ್ನ ಸ್ವಲ್ಪ ದೂರ ದೂರವಾಗಿ ನೀಟಾಗಿ ಜೋಡಿಸ್ಕೊಳ್ಬೋದು. ಸೊ ಒಂದು ಮೀಡಿಯಮಲ್ಲಿ ನೋಡಿಬಿಟ್ಟು ಕಟ್ಕೊಳ್ಳಿ. ಸೊ ಇವಾಗ ಪ್ಲೇಟ್ಸ್ ಎಲ್ಲ ಕೂಡ ನೀಟಾಗಿ ಜೋಡಿಸ್ಕೊತಾ ಬನ್ನಿ. ಇವಾಗ ಸೆರ್ಗನ ನಾನು ಎರಡು ರೀತಿಯಲ್ಲಿ ಹಾಕೋದನ್ನು ತೋರಿಸ್ಕೊಡ್ತೀನಿ. ಸೊ ನಿಮಗೆ ಯಾವ್ದು ಸುಲಭ ಅನಿಸುತ್ತೆ ಅದನ್ನು ನೀವು ಮಾಡ್ಬೋದು. ಸೊ ನೋಡಿ, ಫಸ್ಟ್ ನಾನು ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ನೀವು ಮಾಡ್ಬೋದು, ನೋಡಿ ತುಂಬಾ ಸಿಂಪಲ್ ಇದೆ, ಹಾಗೆಯೇ ಯೂನಿಕ್ ಆಗಿ ಕಾಣಿಸುತ್ತೆ ಇದು. ಸೊ ಈ ಥರ ಮಾಡ್ಕೊಂಡ್ಬಿಟ್ಟು ಒಂದು ಸೊಂಟದ ಪಟ್ಟಿ ಅಥವಾ ಇಲ್ಲ ಅಂತ ಹೇಳಿದರೆ ಒಂದು ದಾರವನ್ನಾದ್ರೂ ಕಟ್ಕೊಳ್ಳಿ. ಸೊ ಆವಾಗ ಶೇಪ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೋಡಿ ಈ ಥರ ನಿಮಗೆ ಬೇಕಂತ ಹೇಳಿದ್ರೆ ಪಕ್ಕದಲ್ಲಿ ಸ್ವಲ್ಪ ನ್ಯೂಸ್ ಪೇಪರನ್ನು ಉಂಡೆ ಮಾಡಿಬಿಟ್ಟು ಸೈಡಲ್ಲಿ ಆ ಕಡೆ ಈ ಕಡೆ ಇಟ್ಕೊಳ್ಬೋದು. ಸೊ ಆವಾಗ ಕೂತಿರೋ ರೀತಿಯಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ನೀವು ಇದೇ ರೀತಿಯಲ್ಲಿ ಹ್ಯಾಂಡ್ ಕೂಡ ಸೆಟಪ್ ಮಾಡ್ಕೊಳ್ಬೋದು. ಸೊ ಇವಾಗ ಎರಡನೇ ರೀತಿಯಲ್ಲಿ ಸೆರಗನ್ನು ಹಾಕೋ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಚೊಂಬಿಗೆ ಒಂದು ಸ್ಕೇಲನ್ನು ಕಟ್ಕೊಂಡಿದ್ದೀನಿ. ನೀವು ಬೇಕಂತ ಹೇಳಿದರೆ ಕೋಲನ್ನು ಕೂಡ ಒಟ್ಟಿನಲ್ಲಿ ಟೈಟಾಗಿ ಕಟ್ಕೊಳ್ಳಿ ಅಷ್ಟೇನೆ. ಸೊ ಫಸ್ಟು ನಾವು ಹ್ಯಾಂಡನ್ನು ಈ ರೀತಿ ಕ್ಲಿಪ್ಪಿಂದ ಈ ಥರ ಅದಕ್ಕೆ ಸೆಕ್ಯೂರ್ ಮಾಡ್ಕೊಳ್ಳೋಣ. ಅದಾದಮೇಲೆ ಸೆರಗು ಪಾರ್ಟನ್ನು ತೊಗೊಂಡ್ಬಿಟ್ಟು ನೋಡಿ, ಈ ಥರ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾವು ಯಾವ ರೀತಿ ಸೀರೆನ ಉಡ್ತೀವಲ್ವ, ಸೊ ಅದೇ ರೀತಿಯಲ್ಲೇ ಕೂತಿರೋ ರೀತಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ರೀತಿ ಹಾಕ್ಬಿಟ್ಟು ನೀವು ಯಾವ ರೀತಿ ಅಲಂಕಾರ ಮಾಡ್ತೀರೋ ಆ ರೀತಿಯಲ್ಲಿ ಅಲಂಕಾರವನ್ನು ಮಾಡ್ಬೋದು. ಜಸ್ಟ್ ಒಂದು ಇಮ್ಯಾಜಿನ್ಗೆ ನಾನು ಈ ರೀತಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, ನೆರಗೆಲೆ ಯಾವ ಥರ ನೀಟಾಗಿ ಬಂದಿದೆ ಅಂತ. ಈ ರೀತಿ ನೀಟಾಗಿ ಕೂರಿಸ್ಕೊಳ್ಳಿ. ಅದಾದಮೇಲೆ ಒಡವೆ ಹೂಗಳನ್ನೆಲ್ಲ ಹಾಕ್ಬಿಟ್ಟು ಅಲಂಕಾರವನ್ನು ಮಾಡಿ ಹಣ್ಣು ಎಲ್ಲ ಇಟ್ಬಿಟ್ಟು ಪೂಜೆಯನ್ನು ಮಾಡ್ಬೋದು. ಸೊ ತುಂಬಾ ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. Mm-hmm.